ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಿಯಾ ಶೆಟ್ಟಿ ಅಂತ. ನಾನು ಓದ್ತಾ ಇದ್ದೀನಿ ಇನ್ನ. ನಂದು ಇಂಟ್ರಡಕ್ಷನ್ ಏನು ಅಂದರೆ, ಬೇಸಿಕಲಿ ನಾನು ಬೆಂಗಳೂರವಳು. ನನಗೆ ಫಿಲಮ್ ತುಂಬ ಆಸೆ ಇತ್ತು ಬರಬೇಕು ಅಂತ. ನಾನು ಡ್ಯಾನ್ಸರ್ ಕೂಡ ಹೌದು. ಚಿಕ್ಕ ವಯಸ್ಸಿಂದನೂ ಆಸೆ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು, ಏನಾದರೂ ಸಾಧನೆ ಮಾಡಬೇಕು, ಹೆಸರು ತಗೋಬೇಕು, ಎಲ್ಲರೂ ನನ್ನನ್ನು ಗುರ್ತಿಡಿಬೇಕು ಅಂತ. ಇದಕ್ಕೆ ನಮ್ಮಪ್ಪ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಒಂದ್ಸಲ ಏನಾದರೂ ಫಿಲಮಿಗೆ ಸೆಲೆಕ್ಟ್ ಆದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲ, ಏನ್ತಿಕೆ ಸೆಲೆಕ್ಟ್ ಬೇಡ, ಬ್ಯಾಕ್ಗ್ರೌಂಡ್ ಬೇಡ, ಅದು ತುಂಬ ಕೆಟ್ಟದು ಫೀಲ್ಡು, ಹಾಗೆಲ್ಲ ಹೇಳ್ತಿದ್ರು. ಬಟ್ ಅದನ್ನು ನಾನು ಸಪೋರ್ಟಿವ್ ಆಗಿ ತಗೊತಿದ್ದೆ. ಅಪ್ಪನೂ ತುಂಬ ಸಪೋರ್ಟ್ ಮಾಡಿದ್ರು. ಹೀಗೆ ನಾನು ಸೆಲೆಕ್ಟ್ ಆದೆ ಈ ಫಿಲಮ್ಗೆ. ಒಂದ್ಸಲಿ ನಾನು ನನ್ನ ಚಿಕ್ಕಪ್ಪನ ಅಂಗಡಿಗೆ ಹೋಗಿದ್ದೆ. ಅವಾಗ ಅವ್ರು ಹೇಳಿದ್ರು ಈ ಥರ ಒಬ್ರು ಇದ್ದಾರೆ, ಹುಡುಕ್ತಾ ಇದ್ದಾರೆ ಅಂತ. ಅವಾಗ ಒಬ್ಬರು ರವಿ ಅಂತ ಒಬ್ಬರು ಸಿಕ್ಕಿದ್ರು. ಅವರು ನನಗೆ ಈ ಫಿಲಮ್ ಆಸಿಮ್ ಕೋಜಿಲ್ಲಾಗೆ ರೆಕಮೆಂಡ್ ಮಾಡಿದ್ರು. ನಾನು ಹೋಗಿದ ತಕ್ಷಣ ಅವರು ಆಡಿಷನ್ ಕೊಡಬೇಕಾಗಿತ್ತು, ಆಬ್ವಿಯಸ್ಲಿ ಎಲ್ಲ ಕಡೆ ಕೊಡಲೇಬೇಕು. ಅಲ್ಲಿ ನಂದು ಒಂದು ಸ್ಕೂಲ್ ಕ್ಯಾರೆಕ್ಟರ್ ಪಾರ್ಟು ಕೊಟ್ಟೆ. ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಆ್ಯಕ್ಟಿಂಗು ಕೂಡ ಮಾಡಿದೆ. ಈ ಥರ ನನಗೆ ಯಾಕೆ ಈ ಪಾರ್ಟ್ ಇಷ್ಟ ಆಗಿದ್ದು ಅಂದರೆ, ಈ ಸಮಾಜಕ್ಕೆ ಒಂದು ಇನ್ಫಾರ್ಮೇಷನ್ ಅಥವಾ ನೀಡಿತ್ತು. ಇದು ಹೇಗೆ ಒಂದು ಸ್ಕೂಲ್ ಹುಡುಗಿ ಈಚ್ ಕಡೆ ಹೋದರೆ ಏನೇನೆಲ್ಲ ನಮ್ಗೆ ಗೊತ್ತಿಲ್ಲದಲೇ ಏನೇನೆಲ್ಲ ಸೀಕ್ವೆನ್ಸ್ ಆಗುತ್ತೆ ಅಂತ. ಅದಕ್ಕೆ ನಾನು ಇಷ್ಟ ಆಯಿತು ಕಾನ್ಸೆಪ್ಟ್ ಕೂಡ. ಎಲ್ಲ ತಂಡದಲ್ಲಿ ಇರೋ ಎಲ್ಲ ಸದಸ್ಯರೂ ಅಟ್ಮಾಸ್ಫಿಯರ್ ಎಲ್ಲ ಇಷ್ಟ ಆಗಿತ್ತು. ಅದಕ್ಕೆ ನಾನು ಒಪ್ಕೊಂಡೆ, ಮಾಡಿದೆ. ಅಸಿಮ್ ಕೋಜಿಲ್ಲ ನಂದು ಫಸ್ಟ್ ಮೂವಿ, ಡೆಬ್ಯೂ ಮೂವಿ ಅಂದರೂ ಹೇಳಿದ್ರೂ ತಪ್ಪಾಗಲ್ಲ. ನಾನು ಹೇಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಶೂಟಿಂಗ್ ಟೈಮಲ್ಲಿ ಅಂದರೆ, ನಂದು ಆ್ಯಕ್ಚುಲಿ ಕ್ಯಾರೆಕ್ಟರ್ ಇರೋದು ಜಾಸ್ತಿ ಭಯ, ಭಯ ತೋರಿಸ್ಬೇಕಾಗಿತ್ತು. ನಂಗೆ ಒಂದೊಂದು ಕಡೆ ಎಲ್ಲ ತುಂಬ ಗಿಡಿನೆಸ್ ಬರೋದು, ತುಂಬ ಉಸಿರು ಎಲ್ಲಿ ಎಳ್ಕೊಬೇಕು, ಈ ರೀತಿಯಲ್ಲಿ ನಾನು ಕಲಿತಾ ಇದ್ದೀನಿ. ಇನ್ನೂ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಕಲಿಯೋದಿರುತ್ತೆ, ಕಲಿತೀನಿ. ನನಗೆ ಆಸೆ ಈ ಫಿಲಮ್ ಇಂಡಸ್ಟ್ರಿಲಿ ತುಂಬ ಸಕ್ಸಸ್ಫುಲ್ ಆಗೋಕ್ಕೆ. ನನ್ನ ಕ್ಯಾರೆಕ್ಟ್ರು ಅಸಿಮ್ ಕೋಜಿಲ್ಲ ಫಿಲಮಲ್ಲಿ ಏನು ಅಂದರೆ, ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರು, ಹೆಸರು ಜೆನಿಫರ್ ಅಂತ, ಕ್ರಿಶ್ಚಿಯನ್ ಹುಡುಗಿ. ಒಂದು ಸೀಕ್ವೆನ್ಸಲ್ಲಿ ಈ ಹುಡುಗಿ ಹೆಲ್ಪ್ಲೆಸ್ ಆಗಿಬಿಡ್ತಾಳೆ. ಆಗ ಅವಳು ನಂಬಿರೋದು ಒಂದೇ ಒಂದು ಅಂದರೆ ಜೀಸಸ್. ಆ ಜೀಸಸ್ ಅವಳನ್ನ ಕೈ ಬಿಡುತ್ತೋ ಇಲ್ವೋ ಅನ್ನೋದು ನೀವು ಥಿಯೇಟ್ರಿಗೆ ಬಂದು ನೋಡಲೇಬೇಕು. ತುಂಬ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರು. ಈವನ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಇನ್ನೋಸೆನ್ಸ್ ಆಗಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲದೇನೆ ಒಬ್ಬೊಬ್ಬರು ವಾಚ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಪೇರೆಂಟ್ಸ್ ಗಮನಕ್ಕೆ ತರಬೇಕು. ಅವರು ಹೇಗೆ ಹೆಣ್ಮಕ್ಳು ಇರ್ತಾರೆ ಅಂದರೆ, ಅವ್ರ ಕೆಲಸ ಆಯಿತು, ಅವ್ರ ಕಾಲೇಜ್ ಆಯಿತು, ಅವ್ರ ಸ್ಕೂಲ್ ಆಯಿತು ಅಂತ ಇರ್ತಾರೆ. ಬಟ್ ತುಂಬ ಇನ್ನೋಸೆನ್ಸ್ ಅಂತ ಇರಬಾರ್ದು, ಸಮಾಜದ ಮೇಲೆ ಒಂದು ಗಮನ ಇರಬೇಕು ಅಂತ ಹೇಳ್ತೀನಿ. ಪೇರೆಂಟ್ಸ್ಗಳು, ತಂದೆ ತಾಯಿಗಳು ಫಿಲಮ್ ನನ್ನ ಕ್ಯಾರೆಕ್ಟರ್ ನೋಡಿದ್ರೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಈವನ್ ಹೆಣ್ಮಕ್ಳು ಹೇಗಿರಬೇಕು, ಹೆಂಗೆ ಇರಬೇಕು, ಹೆಂಗೆ ಸ್ಟ್ರಾಂಗ್ ಆಗಿರಬೇಕು, ಇನ್ನೋಸೆನ್ಸಿಂದ ಇರಬಾರ್ದು ಅಂತ. ಇದು ಇಷ್ಟೇ ಅಲ್ಲ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳು ಇರ್ತವೆ, ಎಲ್ಲ ಮೆಸೇಜ್ಗಳಿದೆ. ನಮ್ಮ ಫಿಲಮಲ್ಲಿ ಕಾಮಿಡಿ ಹಾಗೂ ಇರುತ್ತೆ, ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ, ಬನ್ನಿ ಬನ್ನಿ ನೋಡಿ, ಹಾರೈಸಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸೋಮಶೇಖರ್ ಶೆಟ್ಟಿ ಅಂತ. ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ನಮ್ಮ ತಂದೆಯವರೆಲ್ಲ ಕೆ ಆರ್ ಪೇಟೆ ಮಂಡ್ಯ ಜಿಲ್ಲೆ ಕಡೆಯವರು. ನಮ್ಮ ತಂದೆ ಚಿಕ್ಕರಲ್ಲೇ ನಮ್ಮ ಬೆಂಗಳೂರು ಬಂದು ಸೇರ್ಕೊಂಡ್ರು. ಅವರು ಸ್ವಂತ ನಮ್ಮದು ಕುಲು ಕಸಬು ಅಂದರೆ ನಾವು ನೇಕಾರರು, ಅಂದರೆ ರೇಷ್ಮೆ ಸೀರೆ ಮಾಡೋಂಥ ನೇಕಾರರು. ಹಿಂಗೆ ಬೆಂಗಳೂರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೋ. ನಮ್ಮ ತಂದೆಯವರು ಕೈಮಗ್ಗ ಇರೋದ್ರಿಂದ ಕೇಳಿರ್ಬೋದು ಕೇಶಿಯನ್ ಗೌಡ ಅಂತ. ಅವರಿಗೆ ನಮ್ಮ ತಂದೆಯವರು ಒಂದು ಕಾಲದಲ್ಲಿ ಸ್ಯಾರಿನ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಕೊಡ್ತಿದ್ರು. ಅಲ್ಲಿ ಅವ್ರಿಗೂ ನಮ್ಮ ತಂದೆಯವ್ರಿಗೂ ಓಡಾಟ ಬೆಳೀತಾ ಇತ್ತು. ನಮ್ಮ ತಂದೆಯವ್ರು ಬಂದು ತುಂಬ ರಾಜ್ಕುಮಾರ್ ಅಂದರೆ ತುಂಬ ಅಭಿಮಾನ ಜಾಸ್ತಿ, ರಾಜ್ಕುಮಾರ್ ಅಂದರೆ ಪ್ರಾಣ. ಅವರು ಕೇಶಿನ್ ಗೌಡ್ರು ತವ ಸ್ಯಾರಿ ಕೊಡ್ಬೇಕಾದ್ರೆ ಬರ್ಬೇಕಾ, ಅವರು ಅವಾಗೆಲ್ಲ ಬಂಗಾರದ ಮನುಷ್ಯ ಪಿಕ್ಚರು ರಿಲೀಸ್ ಮಾಡಿದಾಗೆಲ್ಲ ನಮ್ಮ ತಂದೆಯವ್ರಿಗೆ ಟಿಕೆಟ್ ಕೊಡೋರು. ನಮ್ಮ ತಂದೆ ಅಂದರೆ ಫ್ಯಾಮಿಲಿ ಎಲ್ಲ ಹೋಗೋರು.
ಹಿಂಗೆ ಅವರು ಹಂಗೆ ಜೀವನ ಹಂಗೆ ಬೆಳ್ಕೊಂಬತ್ತಾಯಿತ್ತು. ಕೆಲವು ಕಾರಣಾಂತರದಿಂದ ನಮ್ಮ ತಂದೆಯವರು ಎಸ್ಪೈರ್ ಆಗೋದ್ರು. ಅಲ್ಲಿಂದ ನಾವು ಜೀವನ ಮಾಡಬೇಕಲ್ಲ, ಹಂಗೆ ತಂದೆ ವೃತ್ತಿನೇ ಬೆಳೆಸ್ಕೊಂಡು ಹೋಗ್ತಾನೆ ಇದ್ದ. ಒಂದಲ್ಲ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಬರ್ತಾನೆ ಇದ್ದ. ರಾಜ್ಕುಮಾರ್ ಅಂದ್ರೇ ನಮಗೆ ತುಂಬಾ ಇಷ್ಟ. ರಾಜ್ಕುಮಾರು, ಆಮೇಲೆ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಅವ್ರು ಆಗಿರ್ಬೋದು, ಆಮೇಲೆ ಶಿವಣ್ಣ ಅವ್ರು ಆಗಿರ್ಬೋದು, ಅಳಬ್ರು ಅಂದ್ರೆ ತುಂಬಾ ಇಷ್ಟ. ಅವ್ರು ನೋಡ್ಕೊಂಡೇ ಬೆಳೀತಾ ಬಂದವ್ರು ನಾವು. ಇದು ಹೆಂಗೆ ಬಂತು ಅಂತಲೂ ನಮ್ಗೆ ಗೊತ್ತಿಲ್ಲ. ಈ ಬಿಸ್ನೆಸ್ ಬರಬೇಕಂದ್ರೆ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಹಿಂಗೆ ಕಾಲ ಕುಡಿದು ಬಂದಾಗ ಹಿಂಗೆ ಮಂಜುನಾಥ್ ಅನ್ನೋರು, ಮಂಜುನಾಥ್ ಆಮೇಲೆ ಅಶ್ವಜನೇಟು ವಿಶ್ವ ಅವರು ಇವ್ರು ಬಂದೊಂದು ಕತೆ ತಗೊಂಬಂದರು. ಒಂದು ಕಮ್ಮಿ ಲೋ ಬಜೆಟ್ ಇದೆ, ನಾವು ಮಾಡೋಣ ಹಿಂಗೆ ಹಿಂಗೆ ಅಂತ ಕತೆ ಹೇಳಿದ್ರು. ನನಗೆ ಕತೆ ಕ್ಯಾಚಿ ಆಯಿತು. ನಮಗಿರೋ ಬಜೆಟಲ್ಲಿ ಏನೋ ಮಾಡೋಣ, ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಕಡೆಯಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡ್ಕೊಂಡು ಹೋಗೋಂಥ ಈ ಪಿಕ್ಚರ್ಗೆ ನಾವು ಕೈ ಹಾಕ್ತೀವಿ. ಈ ಕತೆಯಲ್ಲಿ ಏನು ಅಂತಂದರೆ ಬರೋಂಥ ಆರ್ಟಿಸ್ಟೆಲ್ಲ ಒಬ್ಬೊಬ್ಬರದು ಒಂದೊಂದು ಕತೆ ಹೇಳುತ್ತೆ. ಅಂದರೆ ಇದರಲ್ಲಿ ಐದು ಆರು ಥರ ಕತೆ ಇದೆ. ಹುಡುಗರದೇ ಆದ ಒಂದು ಕತೆ ಇದೆ, ವಯಸ್ಸಾಗಿರೋರದೇ ಒಂಥರ ಕತೆ ಇದೆ, ಆಮೇಲೆ ಇದರಲ್ಲಿ ಸಂಸಾರದಲ್ಲಿ ಇನ್ನೊಂದು ಬೆಂದಿರೋರದೇ ಒಂದು ಕತೆ ಇರುತ್ತೆ. ಆಲ್ಮೋಸ್ಟಲ್ಲಿ ಒಂದು ಆರು ಕತೆ ಸೇರಿ ಇನ್ವಾಲ್ವ್ ಆಗಿ ಒಂದು ಹಾಸ್ಯಂ ಕೊಜಿಲ್ಲ ಅಂತ ಇದಾಗಿದೆ. ತುಂಬ ಚೆನ್ನಾಗೇ ಬಂದಿದೆ ಇದು. ಕತೆನೂ ಹಾಗೆಯೇ ನಮ್ಮ ಶಮಂತ್ ಅನ್ನೋರು ಚೆನ್ನಾಗಿ ಎಳೆಯಾಗಿ ಜನಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಮೆಸೇಜ್ ಮುಟ್ಟಿಸ್ಬೇಕು ಅನ್ನೋದನ್ನು ಅದನ್ನು ಮಾಡಿದ್ದಾರೆ. ಅದನ್ನು ಈ ಚಿತ್ರದಲ್ಲಿ ಮಾಡಿರೋಂಥ ಕಲಾವಿದರೆಲ್ಲ ಹೊಸಬ್ರೆ ಆಗಿರ್ಬೋದು, ಆದರೆ ಇಲ್ಲಿ ಹೊಸಬ್ರತರ ಅಂತ ಅನಿಸೋದೇ ಅಲ್ಲ. ಅಂದರೆ ಅವರವ್ರ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಅನ್ನೋ ವ್ಯಕ್ತಿ ಆಗಿರ್ಬೋದು, ಆಟೋ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರಶಾಂತ್ ಅಂತ ಇನ್ನೊಬ್ಬರು ಆ್ಯಕ್ಟ್ರೆಸ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ಕೂಲ್ ಹುಡುಗಿ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಏನಂದರೆ ಇವರೆಲ್ಲ ಮಾಡಿರೋದು ಇವ್ರ ಜೊತೆ ಇನ್ವಾಲ್ವ್ ಆಗ್ತಾ ಆಗ್ತಾ ನಾವೆಲ್ಲ ಒಂದು ಒಟ್ಟು ಕುಟುಂಬ, ಒಂದು ಫ್ಯಾಮಿಲಿ ಥರ ಇದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಈ ಚಿತ್ರದಲ್ಲಿ ನೀವು ಬಂದರೆ ನಿಮ್ಮನ್ನು ಸೀಟಲ್ಲಿ ಕುಂಡ್ಸೋಕ್ಕೆ ಇಷ್ಟಪಡ್ತೀರಿ. ನೀವು ನೋಡ್ತಾ ಇದ್ರೆ ಮುಂದೆ ಏನಾಯಿತು, ನೀವೇನಾಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಈ ಚಿತ್ರಕ್ಕೆ ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲ ತಂಡದವರು ತುಂಬ ಸಹಕರಿಸಿ ಎಲ್ಲ ನಮ್ಗೆ ಅನುಕೂಲ ಆಗಿ ಮಾಡಿಕೊಟ್ಟಿದ್ದಾರೆ. ಇದೇ ತಿಂಗಳು 30ನೇ ತಾರೀಕು ಗುರುವಾರ ದಿವಸ, ಇದೇ ತಿಂಗಳು 30ನೇ ತಾರೀಕು ಗುರುವಾರ ದಿವಸ ನಾವು ಕರ್ನಾಟಕದ ಅಂತ ರಿಲೀಸ್ ಮಾಡ್ತಾಯಿದ್ದೀವಿ.